ಅವನು ಮದುವೆ ಗಂಡು ಅವನೇ ಒಪ್ತಾ ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕಾಗುತ್ತೆ ಹೇಳು ನೈನ ನಂಜುಂಡೆ ಗೌಡರು ಸಿಕ್ಕಿದಾಗ ಎಲ್ಲ ಬಿಡಿಸಿ ಹೇಳಮ್ಮ ಪಾಪ ದೀಪ ತುಂಬಾ ಆಸೆ ಪಡ್ತಾ ಇದ್ಲು ಬೇರೆ ಕಡೆ ನೋಡ್ಕೊಳ್ಳಿ ಅದ ಹೇಗೆ ಹೇಳಕಾಗುತ್ತೆ ಅಣ್ಣ ದೀಪಾಕ ಒಪ್ಪಕಲ್ಲ ಅವಳಿಗೇನು ನಮಗೆ ಒಪ್ಪಿಕೊಳ್ಳಕಾಗ್ತಾ ಇಲ್ಲ ಅಣ್ಣ ಅವತ್ತೆ ಬೇಡ ಅನ್ಬೇಕಿತ್ತು ನಮ್ದೇ ತಪ್ಪು ಪಾಪ ದೀಪ ಅದನ್ನ ಹೇಗೆ ಒಪ್ಪಿಕೊಂತಳೋ ಏನೋ ಹೋಗ್ಲಿ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನೋ ಅನ್ನೋದಾದ್ರೂ ಕೇಳಮ್ಮ ಅವನು ಹೂ ಅಂದಿದ್ರೆ ಅವ್ರನ್ನ ಕರೆದು ಮಾತಾಡಬಹುದಾಗಿತ್ತಮ್ಮ ಇಲ್ಲ ಅವರು ಅದೆಲ್ಲ ಏನೂ ಹೇಳಲಿಲ್ಲ ಯಾವುದಕ್ಕೂ ಇನ್ನೊಂದ್ಸತಿ ಸಿಕ್ಕಾಗ ಹಾಗೇನಾದ್ರೂ ಲವ್ ಮಾಡ್ತಾ ಇದ್ದೇನೆ ಅಂತ ಒಂದ್ಸತಿ ಕೇಳು ಓ ಅದಾದ್ರೂ ಗೊತ್ತಾಗಿದ್ದಿದ್ರೆ ಅದನ್ನಾದ್ರೂ ನೋಡಬಹುದಾಗಿತ್ತಮ್ಮ ಆ ತರ ಏನಾದ್ರೂ ಇದ್ರೆ ಅವ್ರು ನಿಮಗೆ ಮೊದಲು ಹೇಳ್ತಾರೆ ನಿನ್ನೆ ನಾನು ಮಾತಾಡಿಸ್ತಾ ಇದ್ರು ಹೇಗೆ ರೇಗ್ ಹೋಗಿದ್ದ ಈಗ ಮತ್ತೆ ಬಂದಿದ್ದಾನೆ ನಾನು ಸುಲಭವಾಗಿ ಸಿಗ್ತೀನಿ ಅಂತ ಅಂದ್ಕೊಂಡಿದ್ದಾನೆ ಇವತ್ತು ಸರಿಯಾಗಿ ಆಟ ಆಡಿಸ್ಬೇಕು ನನಗೆ ಗೊತ್ತಿಲ್ವ ಇವನ್ ಬಂಡವಾಳ ನನ್ನ ಲವ್ ಮಾಡ್ತಾ ಇದ್ದಾನೆ ನನ್ನ ನೋಡಕ್ ಹುಡುಗ ಬಂದಿದ್ದ ಅಂತ ಕೇಳಿ ಅಪ್ಸೆಟ್ ಆಗಿತ್ತು ಪ್ರಾಣಿ ಈಗ ಅವನು ಎದುರಿಗೆ ಬಂದ್ರು ನನ್ನ ತಲೆ ಎತ್ತಿ ನೋಡ್ಲಿಲ್ಲ ಅಂದ್ರೆ ಆಹಾ ಈಗ ಕೋತಿ ಕುಣಿಯುತ್ತೆ ನಾನು ಅದಕ್ಕಿನ್ನೂ ಸ್ವಲ್ಪ ಹೆಂಡ ಕುಡಿಸ್ಬೇಕು ಆಗ ಯಾವತ್ತೂ ನನ್ನ ಮೇಲೆ ರೇಗೋ ಧೈರ್ಯ ಮಾಡಲ್ಲ ಆದ್ರೂ ಈ ರಾಹುಲು ವಿಚಿತ್ರ ನಾನು ಇಷ್ಟು ಸಲಿಗೆ ಕೊಟ್ಟಿದ್ರೆ ಬೇರೆ ಹುಡುಗರು ಏನೇನೋ ಆಟ ಆಡಕ್ಕೆ ಕಾಯ್ತಾ ಇರೋರು ಅದಕ್ಕೆ ನನಗಿವನು ಇಷ್ಟ ಆಗ್ತಾ ಇರೋದು ನೋಡೋಣ ಈಗದು ಏನ್ ಮಾಡುತ್ತೆ ಅಂತ ಇದೇನಾಯ್ತು ನನ್ನ ಯಾವಾಗ ನೋಡಿದ್ರು ಅವ್ರ ಕಣ್ಣಲ್ಲಿ ಏನೋ ಹೊಳಪಿರ್ತಾ ಇತ್ತು ನನ್ನ ಜೊತೆ ಮಾತಾಡಕ್ಕೆ ಕಾಯ್ತಾ ಇದ್ರು ಇವತ್ತ್ಯಾಕ್ತಾರ ಹೀಗ್ ಮಾಡ್ತಾ ಇದಾರೆ ನನ್ ಮೇಲೆ ಅವ್ರಿಗೆ ಸಿಟ್ಟ ಸಿಟ್ಟಿಯಾಗಿರುತ್ತೆ ನಿನ್ನೆ ಕಾಲ್ ಮಾಡಿ ಮಾತಾಡಿದಾಗ ಸಮಾಧಾನವಾಗೇ ಇದ್ರಲ್ವಾ ಚೆನ್ನಾಗೆ ಮಾತಾಡಿದ್ರು ನಾನ್ ರೇಗಿದ್ದನ್ನ ಅವ್ರ ಮನಸ್ಸಿಗೆ ತೆಗೆದುಕೊಂಡಿಲ್ಲ ಅನ್ನೋ ಹಾಗೆ ಇದ್ರಲ್ಲ ಈಗೇನಾಯ್ತು ಇದ್ದಕ್ಕಿದ್ದಾಗೆ ಇಲ್ಲ ನನ್ ಮೇಲೆ ಸಿಟ್ಟಲ್ಲ ಬೇರೆ ಏನೋ ಕಾರಣ ಇರಬೇಕು ಪಾಪ ಅವ್ರಿಗೆ ಏನ್ ಕಷ್ಟ ಬಂದಿದೆಯೋ ಏನೋ ನಾನು ವಿಚಾರಿಸ್ತಾ ಇದ್ರೆ ತಪ್ಪಾಗತ್ತೆ ಎಸ್ ಯಾವಾಗ್ಲೂ ನನ್ನದೇ ದಾರಿಲಿ ಯೋಚನೆ ಮಾಡಬಾರ್ದು ಪಾಪ ನಾನ್ ಬಂದ್ರೂ ಕತ್ತನ್ ಎತ್ತಲಾರದಷ್ಟು ಅವ್ರಿಗೆ ನೋವಾಗಿದೆ ಅಂದಮೇಲೆ ನಾನು ಅವರನ್ನ ಸಮಾಧಾನ ಮಾಡಲೇಬೇಕು ಹೌದು ಬಂತು ಬರ್ತಾ ಇದೆ ಇದಕ್ಕೆ ಸರಿಯ ಕಾಟ ಕೊಡ್ಬೇಕು ಇಲ್ಲದೆ ಇದ್ರೆ ಜಾಸ್ತಿ ಆಡುತ್ತೆ ತಾರ ಏನಾದ್ರೂ ಪ್ರಾಬ್ಲಮ್ಮ ಯಾಕೆ ಹೀಗಿದ್ದೀರಾ ಸಾರಿ ಗುಡ್ ಮಾರ್ನಿಂಗ್ ಸರ್ ಏನಾದ್ರೂ ಡಿಕ್ಟೇಟ್ ಮಾಡೋದಿತ್ತಾ ಅಥವಾ ಆಫೀಸ್ ಕೆಲಸ ಏನಾದ್ರೂ ಇತ್ತಾ ಸರ್
ನಾನು ಕೆಲಸದ ಬಗ್ಗೆ ಕೇಳಕ್ ಬರ್ಲಿಲ್ಲ. ನೀವು ಅಪ್ಸೆಟ್ ಆಗಿದ್ದೀರಾ ಅನ್ಸ್ತು, ಅದಕ್ಕೆ ಕೇಳಿದೆ. ನಾನು ಆಫೀಸಿಗೆ ಬಂದಾಗ ತಲೆ ಎತ್ತ ನೋಡ್ಲಿಲ್ಲ, ಒಂದ್ ವಿಶ್ ಕೂಡ ಮಾಡ್ಲಿಲ್ಲ. ಸರ್, ನಾನಿಲ್ಲಿಗೆ ಕೆಲ್ಸಕ್ಕೆ ಅಂತ ಬಂದಿರೋದು. ನೀವು ಮಾತಾಡು ಅಂದಾಗ ನಾನು ಮಾತಾಡ್ಬೇಕು. ನೀವು ಹೇಳಿದ ಕೆಲ್ಸನ ಮಾಡ್ಬೇಕು, ಮನೆಗೆ ಹೋಗು ಅಂದ್ರೆ ಹೋಗ್ಬೇಕು. ಯಾಕಂದ್ರೆ ನಾನ್ ನಿಮ್ ಎಂಪ್ಲಾಯಿ, ನಿಮ್ಮ ಲೆಕ್ಕದಲ್ಲಿ ನಾವು ಗುಲಾಮ್ರು. ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ನಾನ್ ನಿಮ್ಮೇಲಿರೋ ಅಭಿಮಾನಕ್ಕೆ ನೀವು ಆಫೀಸಿಗೆ ಬಂದಿದ್ದೆ ಗುಡ್ ಮಾರ್ನಿಂಗ್ ಅಂದು, ಅದು ನಿಮಗೆ ಇಷ್ಟ ಆಗ್ಬೇಕು ಅಂತ ಏನಿಲ್ಲ. ನನ್ನಿಂದ ನಿಮ್ಮ ಮನ್ಸಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಲ್ವಾ? ಆಮೇಲೆ ನಿಮಗೆ ಜಾಸ್ತಿ ಕೋಪ ಬಂದು ಈ ಆಫೀಸಲ್ಲಿ ನಿನಗೆ ಕೆಲಸ ಇಲ್ಲ ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಸರ್? ತರ ಏನ್ ಹೇಳ್ತಾ ಇದ್ದೀರಾ? ಯಾಕ್ ಸರ್, ನಾನು ಮಾತಾಡೋ ಕನ್ನಡ ನಿಮಗೆ ಅರ್ಥ ಆಗಲ್ವಾ? ನೀವು ಇಂಟರ್ವ್ಯೂ ಮಾಡದೆ ನನ್ನನ್ನ ಕೆಲ್ಸಕ್ಕೆ ತಗೊಂಡು ತಪ್ಪ ಮಾಡಿದ್ರಾ? ತರ ನೀವು ತಮಾಷೆ ಮಾಡ್ತಾ ಇದ್ದೀರಾ? ನಾನು ನಿಮ್ ಜೊತೆ ತಮಾಷೆ ಮಾಡಕ್ಕಾಗುತ್ತಾ ಸರ್? ಬರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ನನ್ನ ಜಾಗ ಯಾವುದು ಅಂತ ತೋರಿಸಿದ್ದೀರಾ? ಇನ್ನೂ ನಾನು ಎತ್ತೆಚ್ಕೊಳ್ದೆ ನಿಮ್ ಜೊತೆ ಫ್ರೀಯಾಗಿ ಮಾತಾಡಕ್ಕಾಗತ್ತಾ? ಆಯ್ತು ಬಿಡಿ, ನಾನು ಅದನ್ನೆಲ್ಲ ಮಾತಾಡಬಾರ್ದು. ನೀವು ನನ್ನ ಬಾಸು, ನೀವೇನ್ ಹೇಳಿದ್ರು ಅದು ಕರೆಕ್ಟಾಗೇ ಇರುತ್ತೆ, ಅದ್ ಹಾಗೆ ಇರಬೇಕು ಕೂಡ. ಕೆಲ್ಸ ಏನಾದ್ರೂ ಇದ್ರೆ ಹೇಳಿ ಸರ್. ಇಲ್ಲ, ನೀವು ಪರ್ಮಿಷನ್ ಕೊಟ್ರೆ ನಂಗಿಲ್ ಸ್ವಲ್ಪ ಕೆಲ್ಸ ಇದೆ, ನಾನು ಅದನ್ನ ಮಾಡ್ಕೋತೀನಿ. ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಹೌದು, ನಾನೇ ತಾರ. ಆದ್ರೆ ನೆನ್ನೆಗಿಂತ ಇವತ್ತು ಜಾಸ್ತಿ ಬುದ್ಧಿ ಕಲ್ತಿದ್ದೀನಿ. ಬಾಸ್ ಜೊತೆ ಹೇಗ್ ನಡ್ಕೋಬೇಕು ಅಂತ ನನಗ್ ಗೊತ್ತಾಗಿದೆ. ಅದನ್ನ ನನ್ ಬಾಸೇ ಹೇಳ್ಕೊಟ್ರು. ನಾನು ನೋಡ್ತಾನೆ ಇದ್ದೀನಿ, ಇದ್ದಕ್ಕಿದ್ದಾಗೆ ಒಕ್ಟಾಗ್ ಮಾತಾಡ್ತೀಯ, ಇಲ್ಲ ನನಗೆ ಮಾತಾಡಕ್ಕೆ ಬರಲ್ಲ ಅನ್ನೋಳ್ ತರ ಇರ್ತೀಯ. ಏನಾಯ್ತು ನಿನಗೆ ರಶ್ಮಿ? ನಿನಗೆ ಅಪ್ಸರ ಅನ್ನೋರು ಯಾರಾದ್ರೂ ಗೊತ್ತಾ? ಆ ಹೆಸರವ್ರು ನಮ್ಮ ಊರಲ್ಲಿ ಯಾರಾದ್ರೂ ಇದ್ದಾರಾ? ನಯನ, ಅವತ್ತು ಆ ಹೆಸರು ಹೇಳ್ಕೊಂಡು ನಿಮ್ ಮನೆ ಹತ್ರ ಯಾರೋ ಹುಡುಕ್ತಾ ಇದ್ದ. ಏನ್ ರಶ್ಮಿ, ಏನ್ ಹೇಳ್ತಾ ಇದ್ಯಾ? ಅವನು ಇಲ್ಲೇ ನನ್ನ ಅಪ್ಸರ ಮನೆ ಇದೆ, ಅವಳು ನನ್ನ ಲವ್ವರ್ ಅಂತ ಮೊಬೈಲ್ ಇಟ್ಕೊಂಡು ಹುಡುಕ್ತಾ ಇದ್ದ. ಅವಳು ಯಾರು ಅಂತ ತಿಳ್ಕೊಳ್ಳೋಣ ಅಂತ ಅವನ್ನ ಮಾತಾಡಿಸ್ದೆ ನಾನು. ಪಾಪ, ಯಾರೋ ಸರಿಯಾಗಿ ಬಕ್ರಾಗಿದ್ದಾನೆ. ನನ್ನ ಅಪ್ಸರ ಈ ತರ ಬೀದಿಲೆಲ್ಲ ಇರಲ್ಲ ಅಂತ ಹೇಳ್ತಿದ್ದ. ಯಾಕಂತೆ? ಅಪ್ಸರ ಅನ್ನೋಳಪ್ಪ ತುಂಬಾ ಶ್ರೀಮಂತರಂತೆ. ಹಾಗಾದ್ರೆ ಅವಳು ಯಾರೋ ಬೇರೆ ಕಡೆಯವಳಾಗಿರ್ಬೇಕು. ನಮ್ ಬೀದಿಯಲ್ಲಿ ಅಂತ ಶ್ರೀಮಂತರು ಯಾರಿದ್ದಾರೆ? ಅಯ್ಯ, ನಿನ್ ಬುದ್ಧಿಗೆ ಏನ್ ಹೇಳಿ, ನನಗ್ ಗೊತ್ತಿರಾಗೆ ಅವಳು ನಮ್ಮೂರಲ್ಲೇ ಇದ್ದಾಳೆ. ಕೆಲವು ಹುಡುಗಿರು ಹುಡುಗರ ಹತ್ರ ನಾವ್ ಶ್ರೀಮಂತರು ಅಂತ ಸುಮ್ನೆ ಹೇಳ್ಕೊಂಡಿರ್ತಾರೆ. ಹಂಗಂತೀಯ? ಅವಳು ಫೋಟೋ ತೋರಿಸ್ತಿದ್ದ, ಆಸ್ಟ್ರೇಲಿಯಾ ಐಲು ಹೊಂಟೋಯ್ತು, ಆದ್ರೆ ಅವನ್ ಮುಖ ಚೆನ್ನಾಗ್ ನೆನ್ಪಿದೆ ನನ್ಗೆ. ಯಾವತ್ತಾದ್ರೂ ನನ್ ಕೈಗ್ ಸಿಕ್ತಾಗ ಅವಳು ಯಾರು ಅಂತ ತಿಳ್ಕೊತೀನಿ. ಈ ಅಪ್ಸರ ಅನ್ನೋಳು ನಮಗ್ ಗೊತ್ತಿರೋಳೆ, ಹೆಸರು ಬದಲಾಯಿಸ್ಕೊಂಡು ನಾಟಕ ಮಾಡ್ತಾವಳೆ. ಸದಾರಮೆ ನನ್ ಕೈಗ್ ಸಿಗ್ಬೇಕು ಆಗದೆ ಅವಳಿಗೆ.
ಅಪ್ಸರ ಕೊಡಿ. ಅಪ್ಸರನ ಯಾರಪ್ಪ ನೀನು, ಯಾರ್ ಬೇಕು? ನಾನು ಅವನಿಗೆ ಹೇಳಿರೋದೇ ಬೇರೆ ಹೆಸರು.